ಅಶ್ವಿನಿ ಆ್ಯಂಡ್ ನೀತು ಅದ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷೋ ಆಫ್ ತ್ರೀಸ್ ಟು ಟು ಓಕೆ ದೇ ಅಡ್ಮಿಟ್ ಪವಿತ್ರ ಆಸ್ ನ್ಯೂ ಪಾರ್ಟ್ನರ್ ಫಾರ್ ತ್ರೀ ಬೈ ಟೆನ್ ಶೇರ್ ವಿಚ್ ಆಕ್ವರ್ಸ್ ಟೂ ಬೈ ಟೆನ್ ಫ್ರಮ್ ಅಶ್ವಿನಿ ಆ್ಯಂಡ್ ಒನ್ ಬೈ ಟೆನ್ ಫ್ರಮ್ ನೀತು ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಆಫ್ ಅಶ್ವಿನಿ ನೀತು ಆ್ಯಂಡ್ ಪವಿತ್ರ ಮೂರು ಜನದು ಕಂಡುಹಿಡಿಯರಿ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಹೇಗೆ ಹೇಗೆ ಮಾಡೋದು ಅಂದರೆ ಈ ಪ್ರಾಬ್ಲಮ್ ಸಾಲ್ವ್ನ ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಅನಲೈಸ್ ಮಾಡೋಣ ಏನೇನು ಕೊಟ್ಟಿದ್ದಾರೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ ಅದು ತ್ರೀ ಬೈ ಟು ಆ್ಯಂಡ್ ದೇ ಅಡ್ಮಿಟ್ ನ್ಯೂ ಪಾರ್ಟ್ನರ್ ಅಂತ ಅಗೈನ್ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಮಾಡಿದಾಗ ಪವಿತ್ರನ ತ್ರೀ ಬೈ ಟೆಂತ್ ಒಂದು ಶೇರ್ ಕೊಟ್ಟಿದ್ದಾರೆ ನೆಕ್ಸ್ಟು ಪವಿತ್ರ ಏನು ಮಾಡಿದ್ದಾರೆ ಅಶ್ವಿನಿಯಿಂದ ಟೂ ಬೈ ಟೆನ್ ಮತ್ತು ನೀತು ಇಂದ ಒನ್ ಬೈ ಟೆನ್ ಒಂದು ಸ್ಯಾಕ್ರಿಫೈಸ್ಡ್ ಶೇರ್ನ ಅವರು ತೊಗೊಂಡಿದ್ದಾರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಷ್ಟು ಅಂತ ಅಷ್ಟೆ ಸೊ ಆ ಸ್ಟಕ್ವೆರ್ ಮಾಡ್ಕೊಂಡಿದ್ದಾರೆ ಅಂದರೆ ನಥಿಂಗ್ ಬಟ್ ಏನು ಬಿಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದನ್ನು ಇಸ್ಕೊಂಡಿದ್ದಾರೆ ಅನ್ನೋ ಥರ ದಾಟ್ ಈಸ್ ಕಾಲ್ಡ್ ಶೇರ್ ಸ್ಯಾಕ್ರಿಫೈಸ್ಡ್ ಅಂತ ಈ ಥರ ಸಿಚುಯೇಷನ್ ಕೊಟ್ಟಾಗ ಶೇರ್ ಸಾಕ್ರಿಫೈಸು ಮತ್ತು ಓಲ್ಡ್ ರೇಷೋ ಕೊಟ್ಟಾಗ ಈ ಮೆಥಡ್ನ ಫಾಲೋ ಮಾಡಬೇಕಾಗಿರುತ್ತೆ ಸೊ ಈ ಮೆಥಡ್ಗೆ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಏನು ಅಂದರೆ ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಯಾವಾಗ ಶೇರ್ ಸ್ಯಾಕ್ರಿಫೈಸ್ ಕೊಡ್ತಾರೆ ಮತ್ತು ಓಲ್ಡ್ ಶೇರ್ ಕೊಡ್ತಾರೆ ಅವಾಗ ನ್ಯೂ ಶೇರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ಒಂದು ಫಾರ್ಮುಲಾ ಸೊ ಓಕೆ ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಬೆಡೋಣ ಆ್ಯಂಡ್ ನೀವು ಇನ್ನೂ ಏನಾದರೂ ಯೋಚನೆ ಮಾಡ್ತಿದ್ರೆ ಎನ್ ಪಿ ಎಸ್ ಆರ್ ಅಂದ್ರೆ ಏನು ಅಂತ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಅಂತ ಅಷ್ಟೆ ಫಸ್ಟ್ ಆಫ್ ಆಲ್ ಓಲ್ಡ್ ರೇಷ್ಯೋ ಆಫ್ ಎ ಆ್ಯಂಡ್ ಎನ್ ಎ ಆ್ಯಂಡ್ ಎನ್ ಅಂದರೆ ಅಂದರೆ ಅಶ್ವಿನಿ ಅಂದರೆ ನೀತು ಎನ್ ಪಿ ಅಂದರೆ ಪವಿತ್ರ ಅಂತ ಸುಮ್ಮನೆ ಶಾರ್ಟ್ಕಟ್ಟಲ್ಲಿ ಹಾಕಿದ್ದೀನಿ ಓಲ್ಡ್ ರೇಷಿಯೋ ಆಫ್ ಎ ಎಂಡಿ ಎನ್ ಅಂದರೆ ತ್ರೀ ಇಸ್ ಟು ಟೂ ಅಂತ ತ್ರೀ ಇಸ್ ಟು ಟೂ ಅಲ್ಲಿ ಮಾಡ್ತಿದ್ದಾರೆ ಅಥವಾ ಅದನ್ನು ಹೆಂಗೆ ಬರ್ಕೋಬೋದು ಅಂದರೆ ತ್ರೀ ಬೈ ಫೈವ್ ಟು ಬೈ ಫೈವ್ ಅಂತ ಬರ್ಕೊಬೋದು ಇದು ಅಶ್ವಿನಿಗೆ ಆ್ಯಂಡ್ ಇದು ನೀತುಗೆ ಅಂತ ಸೊ ಅಷ್ಟೇ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಪವಿತ್ರ ಕೊಟ್ಟಿದ್ದಾರೆ ಪವಿತ್ರ ಶೇರ್ ಬಂದು ತ್ರೀ ಬೈ ಟೆನ್ ಬರ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಈ ಸಾಕ್ರಿಫೈಸ್ಡ್ ಕೊಟ್ಟಿದ್ದಾರೆ ಈ ಎಷ್ಟು ಸಾಕ್ರಿಫೈಸ್ ಮಾಡ್ತಿದ್ದಾರೆ ಅಂತ ಈ ಎಷ್ಟು ಸಾಕ್ರಿಫೈಸ್ ಮಾಡ್ತಾರೆ ಅಂದ್ರೆ ಟೂ ಬೈ ಟೆನ್ ಸೊ ಅದನ್ನು ಬರ್ಕೊಳ್ಳಿ ಟೂ ಬೈ ಟೆನ್ ಆ್ಯಂಡ್ ನೆಕ್ಸ್ಟ್ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಒನ್ ಬೈ ಟೆನ್ ನೀತು ಸಾಕ್ರಿಫೈಸ್ ಮಾಡಿರೋವಂಥದ್ದು ಒನ್ ಬೈ ಟೆನ್ ಇಷ್ಟು ಕೊಟ್ಟಿದ್ದಾರೆ ಈಗ ನಾವು ಆ್ಯಕ್ಚುಯಲ್ ಪ್ರಾಬ್ಲಮ್ ಸಾಲ್ವ್ ಆಗಿ ಬಂದ್ವಿ ಇಷ್ಟು ತಗೋ ಕೊಟ್ಟಿರೋವಂಥದ್ದು ಬರ್ಕೊಂಡಿದ್ದೀವಿ ಸೊ ಈಗೇನು ಮಾಡಬೇಕು ನ್ಯೂ ಶೇರ್ ಕಂಡುಹಿಡಬೇಕು ನ್ಯೂ ಶೇರ್ ಯಾರ್ದು ಕಂಡುಹಿಡಬೇಕು ಏದು ಕಂಡುಹಿಡಬೇಕು ಏನು ಕಂಡುಹಿಡಬೇಕು ಅಶ್ವಿನಿದು ಮತ್ತೆ ನೀತಿದು ಸೊ ಏನು ಮಾಡಬೇಕು ಕಂಡುಹಿಡಬೇಕಾದ್ರೆ ಆ್ಯಸ್ ಯೂಶ್ವಲ್ ಫಾರ್ಮುಲಾ ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಸೊ ಸ್ಯಾಕ್ರಿಫೈಸ್ಡ್ ಎಷ್ಟು ಮಾಡಿದ್ದಾರೆ ಮತ್ತೆ ಓಲ್ಡು ಶೇರ್ ಏನಿದೆ ಎರಡನ್ನ ನೋಡ್ಕೊಂಡು ಮಾಡಬೇಕಾಗುತ್ತೆ ಹಾಗಾದರೆ ಎ ಕೇಸಲ್ಲಿ ಏನಾಗಿದೆ ಅಶ್ವಿನಿ ಕೇಸಲ್ಲಿ ಅಶ್ವಿನಿ ಕೇಸ್ದು ಓಲ್ಡ್ ಶೇರ್ ಎಷ್ಟು ತ್ರೀ ಬೈ ಫೈ ಇದೆ ಸೊ ಬರ್ಕೊಳ್ಳಿ ತ್ರೀ ಬೈ ಫೈ ಅಂತ ಸೊ ಏನು ಮಾಡಬೇಕು ನೆಕ್ಸ್ಟ್ ಫಾರ್ಮುಲಾದಲ್ಲಿ ಇದೆ ಮೈನಸ್ಸು ಸೊ ಸಪ್ಟ್ರಾಕ್ಟ್ ಹಾಕೊಳ್ಳಿ ಸಿಂಬಲ್ ಮೈನಸ್ ಅಂತ ನೆಕ್ಸ್ಟ್ ಶೇರ್ ಸ್ಯಾಕ್ರಿಫೈಸ್ಡು ಶೇರ್ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಎ ಟೂ ಬೈ ಟೆನ್ ಮಾಡಿದ್ದಾರೆ ಸೊ ಟು ಬೈ ಟೆನ್ ಅಂತ ಬರ್ಕೊಳ್ಳಿ ಅಷ್ಟೇನಾ ಈಗ ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಅಂದರೆ ನಿಮಗೆ ಒಂಚೂರು ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು ಏನು ಅಂದರೆ ಎಲ್ ಸಿ ಎಮ್ ಅಂತ ಎಲ್ ಸಿ ಎಮ್ ಕೇಳಿರ್ತೀರಾ ಲೋಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಸೊ ಎಲ್ ಸಿ ಎಮ್ ಅಂತ ಹೇಳ್ತಾರೆ ನಿಮ್ಗೆ ಎಲ್ ಸಿ ಎಮ್ ಗೊತ್ತಿದ್ರೆ ನೀವು ನೆಕ್ಸ್ಟ್ ಸ್ಟೆಪ್ನ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ನಾನು ಎರಡು ಸ್ಟೆಪ್ ಹೇಳ್ಕೊಡ್ತೀನಿ ನಿಮಗೆ ಒಂದು ಸ್ಟೆಪ್ಗೆ ನೀವು ಎಲ್ ಸಿ ಎಮ್ ತೊಗೋಬೇಕಾಗುತ್ತೆ ಇನ್ನೊಂದು ಸ್ಟೆಪ್ಗೆ ಎಲ್ ಸಿ ಎಮ್ ಬೇಕಾಗಿರೋಲ್ಲ ಬಟ್ ಎಲ್ ಸಿ ಎಮ್ ತೊಗೋತಿರ ಆ್ಯಕ್ಚುಲಿ ಒಂದು ನೋಡಿದ್ರೆ ಬಟ್ ಒಂದು ಕೂಡ್ ಮೆಥಡ್ ಅಂತ ಹೇಳ್ತಾರಲ್ಲ ಆ ಥರ ಸೊ ಫಸ್ಟ್ ಆಫ್ ಆಲ್ ಎಲ್ ಸಿ ಎಮ್ ಕಂಡು ಹಿಡಿಯಿದೆ ಎಲ್ ಸಿ ಎಮ್ ಕಂಡುಹಿಡಬೇಕು ಅಂದರೆ ಕೊಟ್ಟಿರೋ ಎರಡು ನಂಬರ್ ತೊಗೋಬೇಕಾಗುತ್ತೆ ಎರಡು ನಂಬರ್ ಯಾವುದು ಅಂದರೆ ಫೈವ್ ಮತ್ತು ಟೆನ್ ಕೊಟ್ಟಿದ್ದಾರೆ ಡಿನಾಮಿನೇಟರ್ ಮಾತ್ರ ಸೊ ಡಿನಾಮಿನೇಟರಲ್ಲಿ ಯಾವ್ಯಾವ ನಂಬರ್ ಕೊಟ್ಟಿದ್ದಾರೆ ಡಿನಾಮಿನೇಟರಲ್ಲಿ ಬಂದು ಫೈವ್ ಮತ್ತು ಟೆನ್ ಕೊಡಿದರೆ ಫೈವ್ ಮತ್ತು ಟೆನ್ನ ಬರ್ಕೊಳ್ಳಿ ಸೊ ಫೈವ್ ಮತ್ತು ಟೆನ್ ಬರ್ಕೊಂಡಾಗ ಇದು ನಿಮ್ಗೆ ಯೂಶ್ವಲಿ ಗೊತ್ತಿರ್ಬೋದು ಗೊತ್ತಿದ್ರೆ ಫಾರ್ವರ್ಡ್ ಮಾಡಿ ಗೊತ್ತಿಲ್ಲ ಅಂದರೆ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಲ್ ಸಿ ಕೊಂಡ್ ಹಿಡಿಯೋದು ಹೇಗೆ ಅಂದರೆ ಲೋವೆಸ್ಟ್ ನಂಬರಿಂದ ಡಿವೈಡ್ ಮಾಡಬೇಕಾಗುತ್ತೆ ಕೊಟ್ಟಿರುವಂಥ ನಂಬರ್ನ ಪಾಸಿಬಲ್ ನಂಬರ್ ಯಾವುದಿದೆ ಲೋಯೆಸ್ಟ್ ಪಾಸಿಬಲ್ ನಂಬರ್ ಇದು ನಾನು ಡಿವೈಡ್ ಆಗುವಂಥದ್ದು ಟೂ ಇಂದ ಅಂತೂ ಆಗೋಲ್ಲ ತ್ರೀಯಿಂದ ಆಗೋಲ್ಲ ಫೋರಿಂದ ಆಗಲ್ಲ ಫೈವಿಂದ ಮಾತ್ರ ಆಗೋದಿದು ಸೊ ಫೈವ್ ಒನ್ಝ ಅನ್ನೋದೇ ಬೇಸಿಕ್ಕು ಅದರಿಂದನೇ ಆಗೋದು ಅದಕ್ಕಿಂತ ಕಮ್ಮಿ ನಂಬರಿಂದ ಆಗೋಲ್ಲ ಸೊ ಎಟೆಕ್ ಫೈ ಫೈವ್ ಒನ್ಝಾ ಫೈ ಟೂಝಾ ಸೊ ಈಗ ಡಿವೈಡ್ ಆಗುತ್ತಾ ಆಗಲ್ಲ ಒನ್ನಿಂದ ಡಿವೈಡ್ ಬಿಟ್ಟು ಇಲ್ಲಿ ಮಿಕ್ಕಿದ ಯಾವುದು ಲೋಯೆಸ್ಟ್ ನಂಬರ್ ಇದೆ ಅದರಿಂದ ಡಿವೈಡ್ ಮಾಡಿ ಟ್ರೈ ಮಾಡಿ ಆಗೋದೇ ಇಲ್ಲ ಸೊ ಅಲ್ಲಿಗೆ ಬಿಟ್ಬಿಡಿ ಬಿಟ್ಟಾಗ ಏನಾಗುತ್ತೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಮಾಡಬೇಕು ಅದು ಇಂಟು 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 ಮಾಡಬೇಕಿಲ್ಲಿ ಸೊ ಫೈ ಇಂಟು ಒನ್ ಫೈ ಅದಾದಮೇಲೆ ಇಂಟು ಟು ಸೊ ಎಲ್ ಸಿ ಎಮ್ ಬಂದು ಟೆನ್ ಬರುತ್ತೆ ಓಕೆ ಎಲ್ ಸಿ ಎಮ್ ಕ್ಯಾಲ್ಕುಲೇಟ್ ಮಾಡ್ದು ಎಲ್ ಸಿ ಎಮ್ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಟೆನ್ ಡಿನಾಮಿನೇಟರಲ್ಲಿ ಹಾಕೊಳ್ಳಿ ಡ್ಯಾಶ್ ಹಾಕ್ಕೊಳ್ಳಿ ನೆಕ್ಸ್ಟು ನ್ಯೂಮರೇಟರ್ ಈಗ ನ್ಯೂಮರೇಟರ್ ಹೆಂಗೆ ಕಂಡು ಹಿಡಿಯೋದು ಅಂದರೆ ನ್ಯೂಮ ರೇಟರ್ ಕಂಡುಹಿಡಬೇಕು ಅಂದರೆ ಲಾಸ್ಟ್ ಏನಿತ್ತು ಅದನ್ನು ತಗೊಳ್ಳಿ ತ್ರೀ ಬೈ ಫೈ ಇಂಟು ದ ಫಸ್ಟ್ ನ್ಯೂಮರೇಟರ್ ಆ್ಯಂಡ್ ದ ಸೆಕೆಂಡ್ ನ್ಯೂಮರೇಟರ್ ಅಷ್ಟೇ ಅಲ್ವಾ ಸೊ ದ ಫಸ್ಟ್ ನ್ಯೂಮರೇಟರ್ ಕಂಡಿಡಬೇಕು ಅಂದರೆ ಹೆಂಗೆ ಅಂದರೆ ತ್ರೀ ಬೈ ಫೈ ಏನು ಓಲ್ಡ್ ರಿಶೋ ಇತ್ತು ಅದನ್ನ ತಗೊಳ್ಳಿ ನೆಕ್ಸ್ಟ್ ಏನು ನೀವು ಎಲ್ ಸಿ ಎಮ್ ಕಂಡು ಅದನ್ನು ಇಲ್ಲಿ ಹಾಕಿ ಸೊ ಈಗ ತ್ರೀ ಬೈ ಫೈ ಅನ್ನೋದು ಸೊ ದ ಫಸ್ಟ್ ಫ್ರ್ಯಾಕ್ಷನ್ ಏನಿದೆ ಅದನ್ನ ಬರ್ಕೊಂಡಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಫ್ರ್ಯಾಕ್ಷನ್ ಏನಿದೆ ಅದು ಬರ್ಕೊಂಬಿಡಿ ಒಂದೇ ಸರ್ತಿ ನಿಮ್ಗೆ ಐಡಿಯಾ ಬರುತ್ತೆ ಸೊ ಟು ಬೈ ಟೆನ್ ಇಂಟು ಟೆನ್ ಇದು ನೀವೇನು ಸಿ ಎಮ್ ಹಿಡಿದಿರ ಅದು ಇದು ಏನು ಎಲ್ ಸಿ ಎಮ್ ಹಿಡಿದಿರಾ ಅದು ಇದು ಫಸ್ಟು ಫ್ರ್ಯಾಕ್ಷನ್ ಆ್ಯಂಡ್ ಸೆಕೆಂಡ್ ಫ್ರ್ಯಾಕ್ಷನ್ ಫಸ್ಟ್ ಫ್ರಾಕ್ಷನ್ ಆ್ಯಂಡ್ ಸೆಕೆಂಡ್ ಫ್ರಾಕ್ಷನ್ ಎರಡು ಬರ್ಕೊಳ್ಳಿ ಎರಡನೂ ಬರ್ಕೊಂಡ್ರೆ ನೆಕ್ಸ್ಟು ನ್ಯೂಮರೇಟರ್ ಫಸ್ಟ್ ನ್ಯೂಮರೇಟರ್ ಸೆಕೆಂಡ್ ನ್ಯೂಮರೇಟರ್ ಖಂಡಿಡಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಫಸ್ಟ್ ನ್ಯೂಮರೇಟರ್ ಕಂಡು ಏನು ಮಾಡಬೇಕು ಡಿವೈಡ್ ಮಾಡಿಲಿ ಫೈವ್ ಒನ್ಝಾ ಫೈವ್ ಟೂಝಾ ಸೊ ತ್ರೀ ಇಂಟು ಟೂ ಮಾಡೋದ್ರಷ್ಟು ಬರುತ್ತೆ ಸಿಕ್ಸ್ ಬರುತ್ತೆ ಸಿಕ್ಸ್ ಬರ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಟೆನ್ನು ಟೆನ್ ಕ್ಯಾನ್ಸಲ್ ಆಗುತ್ತೆ ಟೆನ್ ಒನ್ಸಾ ಎನ್ ಒನ್ಸ ಸೊ ಟೂ ಇಂಟು ಟು ಒನ್ ಟೂನೇ ಸೊ ಇಲ್ಲಿ ಸಿಕ್ಸ್ ಮೈನಸ್ ಟೂ ಅಂತ ಅಷ್ಟೇ ಈಗ ಈಸಿ ಕಂಡುಹಿಡಿಯೋದು ಸೊ ಸಿಕ್ಸ್ ಮೈನಸ್ ಟು ಫೋರ್ ಡಿವೈಡೆಡ್ ಬೈ ಟೆನ್ ಅಷ್ಟೆ ಅಲ್ಲಿಗೆ ಈಸ್ನ ಶೇರ್ನ ಕಂಡು ನ್ಯೂ ಶೇರ್ ನೆಕ್ಸ್ಟ್ ಇಸ್ ಮಾಡೋಣ ಈಗ ಎನ್ ಶೇರ್ ನೀತು ಶೇರ್ ಕಂಡುಹಿಡಬೇಕು ನೀತು ಶೇರ್ ಕಂಡುಹಿಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅಗೇನ್ ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ಡ್ ಶೇರು ಸೊ ಓಲ್ಡ್ ಶೇರ್ ಎಷ್ಟಿದೆ ನೀತಿದು ಟೂ ಬೈ ಫೈವ್ ಬರ್ಕೊಳ್ಳಿ ಟೂ ಬೈ ಫೈವ್ ಮೈನಸ್ ಆಸ್ ಯೂಶಲ್ ಫಾರ್ಮುಲಾದಲ್ಲಿ ಏನಿದೆ ಅದನ್ನೇ ಬರ್ಕೊಳ್ಳಿ ನೆಕ್ಸ್ಟ್ ನೀತು ಏನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಶೇರು ಅದನ್ನ ಬರ್ಕೊಳ್ಳಿ ಒನ್ ಬೈ ಟೆನ್ ಸ್ಯಾಕ್ರಿಫೈಸ್ ಮಾಡಿದಾರಾ ಟೂ ಬೈ ಫೈವ್ ಮೈನಸ್ ಒನ್ ಬೈ ಟೆನ್ ಈಗೇನು ಮಾಡಬೇಕು ಎಲ್ ಸಿ ಎಂ ಕಂಡುಹಿಡಬೇಕು ಬಟ್ ಎಲ್ ಸಿ ಎಮ್ ಕಂಡು ಹಿಡಿಯೋಕ್ಕೆ ಫೈವ್ ಮತ್ತೆ ಟೆನ್ ಫೈವ್ ಮತ್ತು ಟೆನ್ ಅವಾಗಲೇ ಕಂಡ ಬಿಟ್ಟಿದ್ದೀವಿ ಫೈವ್ ಮತ್ತು ಟೆನ್ಗೆ ಇಲ್ಲಿ ಏನಾದರೂ ಬೇರೆ ನಂಬರ್ ಬಂದಿದ್ರೆ ನೀವು ಮತ್ತೆ ಎಲ್ ಸಿ ಎಮ್ ಕಂಡಿಡಬೇಕಾಗಿತ್ತು ಅದೇ ನಂಬರ್ ಆಗಿರೋದ್ರಿಂದ ಸೇಮ್ ಟ ಎಲ್ ಸಿ ಎಮ್ ಬರುತ್ತೆ ಸೊ ಸೇಮ್ ಎಲ್ ಸಿ ಎಮ್ ಅಂದರೆ ಅಗೈನ್ ನಾವು ಸಾಲ್ವ್ ಮಾಡೋಂಗಿಲ್ಲ ಎಮ್ನ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ಓಕೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋಣ ಫಸ್ಟ್ ನ್ಯೂಮರೇಟರ್ ಸೆಕೆಂಡ್ ನ್ಯೂಮರೇಟರ್ ಕನ್ವರ್ಟ್ ಮಾಡಬೇಕು ಸೊ ಹೇಗೆ ಫಸ್ಟ್ ಆಫ್ ಆಲ್ ಎಮ್ ಕಂಡು ಹಿಡಿದ್ರಿಂದ ಡಿವೈಡೆಡ್ ಬೈ ಟೆನ್ ಅಂತ ಹಾಕಬೇಡಿ ಖಾಲಿ ಬಿಟ್ಕೊಳ್ಳಿ ನ್ಯೂಮರೇಟರ್ಲಿ ನ್ಯೂಮರೇಟರ್ ಫಿಲ್ ಮಾಡೋದು ಹೇಗೆ ಅಂದರೆ ಫಸ್ಟು ಫ್ರ್ಯಾಕ್ಷನ್ ತೊಗೊಳ್ಳಿ ಫಸ್ಟ್ ಫ್ರ್ಯಾಕ್ಷನ್ ಯಾವುದು ಟೂ ಬೈ ಫೈ ಇಂಟು ಎಲ್ ಸಿಎಮ್ ಹಾಕಿ ನೆಕ್ಸ್ಟ್ ಫ್ರ್ಯಾಕ್ಷನ್ ತೊಗೊಳ್ಳಿ ಒನ್ ಬೈ ಟೆನ್ ಇಂಟು ಟೆನ್ ಇಸ್ ಎಲ್ ಸಿ ಎಮ್ ಸೊ ಸೊಲೋ ಮಾಡಿ ಈಗ ಫೈವ್ ಒನ್ ಝಾ ಫೈವ್ ಟೂ ಝ ಟು ಟೂ ಸ ಫೋರ್ ಫೋರ್ ಬರ್ಕೊಳ್ಳಿ ಮೈನಸ್ ನೆಕ್ಸ್ಟ್ ಟೆನ್ ಟೆನ್ ಗೆಟ್ ಕ್ಯಾನ್ಸಲ್ ಸೇಮ್ ನಂಬರ್ ಇದ್ರೆ ಕ್ಯಾನ್ಸಲ್ ಮಾಡ್ಬೋದು ಅಲ್ವಾ ಮಾಡಲಿಲ್ಲ ಅಂದರೆ ಟೆನ್ ಒನ್ ಝ ಟೆನ್ ಒನ್ ಝಾ ಅಂತ ಹಾಕ್ಕೊಳ್ಳಿ ಸೊ ಒನ್ ಇಂಟು ಟು ಒನ್ ಒನ್ ಮೈನಸ್ ಒನ್ ಅಂತ ಬರ್ಕೊಳ್ಳಿ ಈಗ ಫೋರ್ ಮೈನಸ್ ಒನ್ ಮಾಡಿದ್ರೆ ತ್ರೀ ಬರುತ್ತೆ ತ್ರೀ ಡಿವೈಡೆಡ್ ಬೈ ಟೆನ್ ಅಂತ ಎರಡೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಶ್ವಿನಿ ಮತ್ತು ನೀತು ಶೇರ್ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಲ್ಲರ ಶೇರ್ನು ಬರೆದು ಬಿಡಿ ಸೊ ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷ್ಯೂ ಆಫ್ ಅಶ್ವಿನಿ ನೀತು ಆ್ಯಂಡ್ ಪವಿತ್ರ ಎಷ್ಟಿದೆ ತ್ರೀ ಬೈ ಟೆನ್ ಕೊಟ್ಬಿಟ್ಟಿದಾರೆ ಬರ್ಕೊಳ್ಳಿ ಆ್ಯಂಡ್ ಪವಿತ್ರ ಎಷ್ಟಿದೆ ಹೊಸ್ತಾಗಿ ಕಂಡಿಡಿದಿರಾ ಫೋರ್ ಬೈ ಟೆನ್ ಬರ್ಕೊಳ್ಳಿ ಫೋರ್ ಬೈ ಟೆನ್ ಆ್ಯಂಡ್ ನೀತೂದ್ದು ಎಷ್ಟಿದೆ ತ್ರೀ ಬೈ ಟೆನ್ ಬರ್ಕೊಳ್ಳಿ ತ್ರೀ ಬೈ ಟೆನ್ ಈಗ ಯಾರಾದರೂ ನಿಮ್ಮನ್ನ ಕೇಳಿದ್ರೆ ಅಶ್ವಿನಿ ನೀತು ಆ್ಯಂಡ್ ಪವಿತ್ರ ರೇಷು ಏನು ಅಂತ ನೀವು ಮಾಡಬೇಕಾಗಿರೋದು ಕೆಳಗಡೆ ಡಿನಾಮಿನೇಟರ್ ಬಿಟ್ಬಿಡಿ ಫೋರ್ ಇಷ್ಟು ತ್ರೀ ಇಷ್ಟು ತ್ರೀ ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ಅಶ್ಯೂ ಆಫ್ ಆಲ್ ದ ತ್ರೀ ಪಾರ್ಟ್ನರ್ಸ್ ಫೋರ್ ಇಸ್ ಟು ತ್ರೀ ಇಸ್ ಟು ತ್ರೀ ಸೊ ಈ ಥರ ಪ್ರಾಬ್ಲಮ್ನ ಯಾವಾಗ ಸಾಲ್ವ್ ಮಾಡಬೇಕು ಅಂದರೆ ವೆನ್ ಎವರ್ ದ ಗಿವನ್ ಶೇರ್ ಸ್ಯಾಕ್ರಿಫೈಸ್ಡ್ ಆ್ಯಂಡ್ ಓಲ್ಡ್ ಇಶ್ಯೂ ಯಾವಾಗ ಓಲ್ಡರ್ ಇಶ್ಯೂ ಮತ್ತು ಶೇರ್ ಸ್ಯಾಕ್ರಿಫೈಸ್ಡ್ ಆಗಿರುತ್ತೆ ಅದನ್ನು ಕೊಟ್ಟಿರ್ತಾರೆ ಆಗ ಅಕಸ್ಮಾತ್ ಸ್ಯಾಕ್ರಿಫೈಸ್ಡ್ ರೇಷ್ಯೋ ಕೊಟ್ಬಿಟ್ಟಿರ್ತಾರೆ ಅವಾಗ ಏನು ಮಾಡಬೇಕು ಅದನ್ನ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡೋಣ ಬಟ್ ಈಗ ಇಷ್ಟ ಸಿಂಪಲ್ ಎರಡನೇ ಮೆಥಡ್ ಹೇಳ್ಕೊಡ್ತೀನಿ ಅಂದೆ ಎರಡನೇ ಮೆಥಡ್ ಹೇಗೆ ಹೇಗೆ ಮಾಡೋದು ಅಂದರೆ ಫಸ್ಟ್ ಆಫ್ ಆಲ್ ಎಲ್ಲ ಡಿಲೀಟ್ ಮಾಡೋಣ ಎರಡನೇ ಮೆಥಡ್ ಇಷ್ಟ ಇಲ್ಲಿವರೆಗೂ ಸೇಮ್ ಇರುತ್ತೆ ಏನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಈ ಸ್ಟೆಪ್ಪಿಂದ ಎರಡನೇ ಮೆಥಡ್ ವರ್ಕ್ ಆಗುತ್ತೆ ಈ ಎರಡು ಸ್ಟೆಪ್ಪಿಂದ ಅಥವಾ ಈ ಸ್ಟೆಪ್ಪಿಗೆ ಮಾತ್ರ ಅದು ನಿಮಗೆ ಹೆಲ್ಪ್ ಆಗುವಂಥದ್ದು ಸೊ ಏನು ಮಾಡೋದು ಏನಿಲ್ಲ ಸಿಂಪಲ್ ಫಸ್ಟ್ ಥಿಂಗ್ ಇಸ್ ಫಸ್ಟ್ ಈ ಸ್ಟೆಪ್ ಕಂಡುಹಿಡಿಯೋಕ ಹೇಗೆ ಹೆಲ್ಪ್ ಮಾಡುತ್ತೆ ನಿಮಗೆ ಈ ಸ್ಟೆಪ್ ಕಂಡುಹಿಡಿಯೋಕ್ಕೆ ತಾನೆ ಇಲ್ಲೆಲ್ಲ ನೀವು ಎಲ್ ಸಿ ಎಮ್ ಕಂಡುಹಿಡ್ದು ತುಂಬಾ ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡಿಬಿಟ್ಟಿದ್ರೆ ಇವತ್ತು ಸೊ ಹಂಗೆ ಮಾಡಬೇಕು ಅಂದರೆ ಏನು ಮಾಡಬೇಕು ಫಸ್ಟ್ ಈಸಿ ಅಥವಾ ಶಾರ್ಟ್ಕಟ್ ಮೆಥಡ್ ಇದು ಅದು ಮ್ಯಾಥಮೆಟಿಕಲ್ ಮೆಥಡ್ ನಿಮಗೆ ಹೇಳ್ಕೊಟ್ಟಿದ್ದು ಟೆನ್ ಫಸ್ಟ್ ಇದೆ ಯಾವುದು ಹೈಯೆಸ್ಟ್ ನಂಬರ್ ಅದೊಂದು ತೊಗೊಳ್ಳಿ ಟೆನ್ ಇದೆಯಾ ಇಲ್ಲಿ ಈ ಕೇಸಲ್ಲಿ ಡಿನಾಮಿನೇಟರಿಗೆ ಮಾತ್ರ ಮಾತಾಡ್ತಾ ಇರೋದು ಡಿನಾಮಿನೇಟರ್ ಅಂದರೆ ಕೆಳಗಡೆ ಇರೋವಂಥ ಒಂದು ನಂಬರ್ ಅಂತ ಇಟ್ಕೊಳ್ಳಿ ಸೊ ಟೆನ್ ದೊಡ್ಡ ನಂಬರ್ ಈಗ ಸದ್ಯ ಅದನ್ನ ಇಟ್ಕೊಳೋಣ ಅದನ್ನು ಆಗಿ ತೊಗೊಳ್ಳೋಣ ಫೈನ ಟೆನ್ ಸಮಕ್ಕೆ ಮಾಡಬೇಕು ಅಂದರೆ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು ಫೈವ್ ಒನ್ ಝಾ ಫೈವ್ ಫೈವ್ ಟೂ ಝಾ ಸೊ ಟೂ ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಟೆನ್ ಸಮ ಬರುತ್ತೆ ಇದ್ರ ಸಮ ಮಾಡಿ ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ ಓಕೆ ಇದ್ರ ಸಮ ಇಲ್ಲಿ ಮಾಡಿದ್ದೀವಿ ಹಾಗಾದರೆ ನ್ಯೂಮರೇಟರ್ಗೂ ನೀವು ಸಮ ಮಾಡಬೇಕಾಗುತ್ತೆ ಯಾವಾಗ ನೀವು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದೀರಾ ನ್ಯೂಮರೇಟರ್ಗೂ ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು ಸೊ ಡಿನಾಮಿನೇಟರ್ಗೆ ಇದ್ರ ಸಮ ಮಾಡೋಕ್ಕೆ ನಾವು ಟೂ ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ ಅದೇ ನಂಬರ್ನ ಮತ್ತೆ ಇಲ್ಲಿ ಹಾಕಿ ಮಲ್ಟಿಪ್ಲೈ ಮಾಡಿಬಿಡಿ ಸೊ ತ್ರೀ ಇಂಟು ಟೂ ಸಿಕ್ಸ್ ಆಗುತ್ತಾ ಮೂರಳು ಆರು ಆರು ಬರ್ಕೊತೀರಾ ಟೂ ಟೂ ಬರ್ಕೊಳ್ಳಿ ಇಲ್ಲಿ ಟೆನ್ ಟೆನ್ ಅಂತ ಎರಡೂ ಕಡೆ ಟೆನ್ ಬದಲು ಒನ್ ಟೆನ್ ಅಂತ ಬರ್ಕೊಳ್ಳಿ ಸಿಂಪಲ್ ನೆಕ್ಸ್ಟು ಇಲ್ಲಿಂದ ಸೇಮ್ ನಿಮ್ಗೆ ಹೇಳ್ಕೊಟ್ಬಿಟ್ಟಿದ್ದೀವಿ ಏನೇನು ಬರುತ್ತೆ ಅಂತ ಮೈನಸ್ ಮಾಡೋದು ಅದೆಲ್ಲ ಬೇಸಿಕ್ ಥಿಂಕ್ ನಿಮ್ಗೆ ಆಗಲೇ ಹೇಳ್ಕೊಡ್ತೀವಿ ನೆಕ್ಸ್ಟ್ ಇಲ್ಲೂ ಅದೇ ಥರನೇ ಟೆನ್ ಹೈಯೆಸ್ಟ್ ನಂಬರ್ ಇದನ್ನ ರೆಫರೆನ್ಸ್ ಆಗಿ ತೊಗೊಳ್ಳೋಣ ಅಥವಾ ಬೇಸ್ ಆಗಿ ತೊಗೊಳ್ಳೋಣ ಇದಕ್ಕೆ ಸಮ ಮಾಡಬೇಕು ಅಂದರೆ ಈ ನಂಬರ್ನ ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀರಾ ಹಾಗೇನು ಟೂ ಇಂದ ಮಲ್ಟಿಪ್ಲೈ ಮಾಡ್ತೀರಾ ಬೈ ಟೂಸಾ ಟೆನ್ ಹಾಗಾದರೆ ಸೇಮ್ ಮೇಲೆ ನಂಬರ್ಗು ಟೂ ಇಂದ ಮಲ್ಟಿಪ್ಲೈ ಮಾಡಿ ಇದನ್ನು ಅಡಿಸೋಣ ಅಕ್ಕ ಟೂ ಇಂದ ಮಲ್ಟಿಪ್ಲೈ ಮಾಡಿ ಎಷ್ಟಾಯಿತು ಟೂ ಇಂಟು ಟೂ ಫೋರ್ ಆಯಿತಾ ಒನ್ ಒನ್ನೇ ಬರ್ಕೋತೀರಾ ಮೈನಸ್ ಮೈನಸ್ಸೇ ಬರುತ್ತಾ ಟೆನ್ ಇಲ್ಲೂ ಬಂದಿದೆ ಇಲ್ಲೂ ಟೆನ್ ಬಂದಿದೆ ಸೊ ಎರಡರಲ್ಲಿ ಒಂದು ಟೆನ್ ಮಾತ್ರ ಬರಿಬೇಕಾಗುತ್ತೆ ಟೆನ್ ಅಂತ ಬರ್ಕೊಳ್ಳಿ ಇದು ಒಂಥರ ಬ್ಲೈಂಡ್ ಮೆಥಡ್ ಅಥವಾ ಈಸಿ ಶಾರ್ಟ್ ಕಟ್ ಮೆಥಡ್ ಇದಕ್ಕೆ ರೀಸನೆಲ್ಲ ಕೇಳಬೇಡಿದೆ ಹೆಂಗೆ ಬಂತು ಅದು ಹೆಂಗೆ ಹಿಂಗೆ ಅಂತ ನಿಮಗೆ ಎಲ್ ಸಿ ಎಮ್ ತೆಗೆದು ಮ್ಯಾಥಮೆಟಿಕಲ್ ವೇಲಿ ಹೇಳ್ಕೊಟ್ಟಿದ್ದೀವಿ ಅದು ನಿಮಗೆ ಪರ್ಮನೆಂಟು ನಿಮ್ಗೆ ಏನೋ ಕಟ್ ಬೇಗ ಮಾಡಬೇಕು ಟೈಮ್ ಇಲ್ಲ ಎಕ್ಸಾಮಲ್ಲಿ ಅಂದರೆ ಈ ಮೆಥಡ್ ಯೂಸ್ ಮಾಡ್ಬೋದು ಸೊ ಅಲ್ಲಿಗೆ ಫೋರ್ ಮೈನಸ್ ಒನ್ ಡಿವೈಡೆಡ್ ಬೈ ಟೆನ್ ಅಂತ ಬರುತ್ತೆ ಸಿಂಪಲ್ ಈ ಸ್ಟೆಪ್ನ ಈ ಸ್ಟೆಪ್ ಕನ್ವರ್ಟ್ ಮಾಡೋಕ್ಕೆ ಒಂದು ಶಾರ್ಟ್ಕಟ್ ಮೆಥಡ್ ಅಷ್ಟೇ ಇದು ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ಚೆನ್ನಾಗಿದ್ರೆ ಓಕೆ ಆ್ಯಂಡ್ ಲೈಕ್ ಆಲ್ವೇಸ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್